ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಸಾರ್ವಜನಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಮುಂದೇನೂ ಕೂಡ ಮಾಡಲಿ, ಅವರಿಗೆ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚು ದೊರಕಲಿ, ಆಯಸ್ಸು ಆರೋಗ್ಯ ಇನ್ನೂ ಬರಲಿ. ಏನ್ ಗೊತ್ತಾ, ಗಣೇಶ ಹುಕ್ಕೇರಿ MLA, ಆ ಗಣೇಶ ಹುಕ್ಕೇರಿ ಕೆಲಸ ಮಾಡಕ್ಕೆ ಬಿಡೋದಿಲ್ಲ, ಎಲ್ಲ ಇವನೇ ಮಾಡ್ಕೊಡ್ತಾನೆ. ಅಸೆಂಬ್ಲಿಗೆ ಒಂದು ಬರಲ್ಲ ಅಷ್ಟೇ, ಗಣೇಶ ಹುಕ್ಕೇರಿ ಮಾತ್ರ ಅಸೆಂಬ್ಲಿಗೆ ಬರೋದು. ಇನ್ ಬಾಕಿದೆಲ್ಲ ಇವನೇ ಮಾಡ್ಕೊಬಿಡ್ತಾನೆ, ಕ್ಷೇತ್ರದ ಕೆಲಸ ಎಲ್ಲ ಇವನೇ ಮಾಡ್ಕೊಬಿಡ್ತಾನೆ. ಬಟ್ ನಾನು ಹೋಗಿದ್ದೀನಿ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದೀನಿ, ಬಟ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜನಗಳ ಜೊತೆಲೂ ಕೂಡ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಜನರು ಬಹಳ ಪ್ರೀತಿ ಗೌರವದಿಂದ ಇವ್ರನ್ನು ಕೂಡ ಕಾಣ್ತಾರೆ. ಇವರು ಅವ್ರನ್ನ ಮತದಾರರನ್ನ ಬಹಳ ಪ್ರೀತಿ ಗೌರವದಿಂದ ಕಾಣ್ತಾ ಇರ್ತಕ್ಕಂಥದ್ದು ನೋಡಿದ್ದೀನಿ ನಾನು. ಹಾಗಾಗಿನೇ ಎಷ್ಟು ಓಟ್ ಮುಗಿದ್ರು ಎಪ್ಪತ್ತೆಂಟು ಸಾವಿರ ಅಂತರದಿಂದ ಅವ್ರ ಮಗನ್ನ ಗೆಲ್ಸಿದ್ದಾರೆ. ಅದ್ರ ಇವನೇ ಗೆದ್ದಾಗಿ ಅವ್ರ ಮಗ ಸುಮ್ಮನೆ ವ್ಯವಸ್ಥೆ ಕ್ಯಾಂಡಿಡೇಟ್, ಇವನೇ ಕ್ಯಾಂಡಿಡೇಟ್ ಓಟ್ ಕೇಳಿರೋದು ಇವನೇ ಮಾಡಿದಾನೆ. ಈಗ ಯಾವಾಗ್ಲೂ ಕೂಡ ತಂದೆಯಂತೆ ಮಗ ಇರ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಏನಪ್ಪ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಮಗ ಕೆಲಸ ಮಾಡ್ತಕ್ಕಂತ ಶಕ್ತಿ ಇದ್ರೂ ಕೂಡ ಮಗನಿಗೆ ಕೆಲಸ ಮಾಡಕ್ ಬಿಡಲ್ಲ, ಇವನೇ ಎಲ್ಲ ಮಾಡ್ಬಿಡ್ತಾನೆ ಅಂತ ಹೇಳ್ತಾರೆ. ಅವನ ಸಲುವಾಗಿ ಮಾಡ್ತಾ ಇದೀಯಪ್ಪ. ಗಣೇಶನಿಗೆ ಒಳ್ಳೇದಾಗ್ಲಿ ಅಂತಲೇನೆ, ಅವನು ಜನಪರವಾಗಿರ್ಲಿ ಅಂತಲೇನೆ, ಇನ್ನೂ ಹೆಚ್ಚು ಜನಪ್ರಿಯ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿ ಅದ್ರ ಮೂಲಕ ಸಾರ್ವಜನಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಮುಂದೇನೂ ಕೂಡ ಮಾಡಲಿ, ಅವರಿಗೆ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚು ದೊರಕಲಿ, ಆಯಸ್ಸು ಆರೋಗ್ಯ ಇನ್ನೂ ಬರಲಿ. ಏನ್ ಗೊತ್ತಾ, ಗಣೇಶ ಹುಕ್ಕೇರಿ MLA, ಆ ಗಣೇಶ ಹುಕ್ಕೇರಿ ಕೆಲಸ ಮಾಡಕ್ಕೆ ಬಿಡೋದಿಲ್ಲ, ಎಲ್ಲ ಇವನೇ ಮಾಡ್ಬಿಡ್ತಾನೆ. ಅಸೆಂಬ್ಲಿಗೆ ಒಂದಕ್ಕೆ ಬರಲ್ಲ ಅಷ್ಟೇ, ಗಣೇಶ ಹುಕ್ಕೇರಿ ಮಾತ್ರ ಅಸೆಂಬ್ಲಿಗೆ ಬರೋದು. ಇನ್ ಬಾಕಿದೆಲ್ಲ ಇವನೇ ಮಾಡ್ಕೊಬಿಡ್ತಾನೆ, ಕ್ಷೇತ್ರದ ಕೆಲಸ ಎಲ್ಲ ಇವನೇ ಮಾಡ್ಕೊಬಿಡ್ತಾನೆ. ಬಟ್ ನಾನು ಹೋಗಿದ್ದೀನಿ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದೀನಿ, ಬಟ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜನಗಳ ಜೊತೆಲೂ ಕೂಡ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಜನರು ಬಹಳ ಪ್ರೀತಿ ಗೌರವದಿಂದ ಇವ್ರನ್ನು ಕೂಡ ಕಾಣ್ತಾರೆ. ಇವರು ಅವ್ರನ್ನ ಮತದಾರರನ್ನ ಬಹಳ ಪ್ರೀತಿ ಗೌರವದಿಂದ ಕಾಣ್ತಾ ಇರ್ತಕ್ಕಂಥದ್ದು ನೋಡಿದ್ದೀನಿ ನಾನು. ಹಾಗಾಗಿನೇ ಎಷ್ಟು ಓಟ್ ಮುಗಿದ್ರು ಎಪ್ಪತ್ತೆಂಟು ಸಾವಿರ ಅಂತರದಿಂದ ಅವ್ರ ಮಗನ್ನ ಗೆಲ್ಸಿದ್ದಾರೆ. ಅದ್ರ ಇವನೇ ಗೆದ್ದಾಗಿ ಅವ್ರ ಮಗ ಸುಮ್ಮನೆ ವ್ಯವಸ್ಥೆ ಕ್ಯಾಂಡಿಡೇಟ್, ಇವನೇ ಕ್ಯಾಂಡಿಡೇಟ್ ಓಟ್ ಕೇಳಿರೋದು ಇವನೇ ಮಾಡಿದ್ದಾನೆ. ಈಗ ಯಾವಾಗ್ಲೂ ಕೂಡ ತಂದೆಯಂತೆ ಮಗ ಇರ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಏನಪ್ಪ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಮಗ ಕೆಲಸ ಮಾಡ್ತಕ್ಕಂತ ಶಕ್ತಿ ಇದ್ರೂ ಕೂಡ ಮಗನಿಗೆ ಕೆಲಸ ಮಾಡಕ್ ಬಿಡಲ್ಲ, ಇವನೇ ಎಲ್ಲ ಮಾಡ್ಬಿಡ್ತಾನೆ ಅಂತ ಹೇಳ್ತಾರೆ. ಅವನ ಸಲುವಾಗಿ ಮಾಡ್ತಾ ಇದೀಯಪ್ಪ. ಗಣೇಶನಿಗೆ ಒಳ್ಳೇದಾಗ್ಲಿ ಅಂತಲೇನೆ, ಅವನು ಜನಪರವಾಗಿರ್ಲಿ ಅಂತಲೇನೆ, ಇನ್ನೂ ಹೆಚ್ಚು ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.